ಒಂದು ಗೊತ್ತಾಗಿದ್ದ ವಿಚಾರ ಆ ಟ್ರೈನ್ಗಳು ಈ ಸಟಲ್ ಟ್ರೈನ್ಗಳು ಆ ಬಂದ್ರೆ ಜನಗಳು ಹೋಗಿ ನೀರ್ ಕೊಡ್ತಾರಂತೆ ಇದಕ್ಕೆ ಕ್ಯಾಬಿನ್ ಇಂದ ಕ್ಯಾಬಿನ್ಗೆ ಹೋಗ್ಬಿಟ್ಟು ನೀರ್ ಕೊಡುವ ಅದು ಒಂದು ಸೇವೆ ತರ ಮಾಡ್ತಾರೆ ಇದು ನನಗೆ ತುಂಬಾ ಖುಷಿ ಆಯ್ತು ಭಾರತ ದೇಶ ಹೇಗಿರುತ್ತೆ ಅನ್ನೋದನ್ನ ನಾನು ಅಲ್ಲಿ ನೋಡ್ಬೇಕಾಯ್ತು ಎಷ್ಟೋ ಹಳ್ಳಿಗಳಲ್ಲಿ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಹೋಗ್ಬೇಕಾಯ್ತು ಒಂದೊಂದು ಬಿಂದಿಗೆ ನೀರ್ ತರೋದಕ್ಕೋಸ್ಕರ ದೇಶಕ್ಕೋಸ್ಕರ ಹೇಗೆ ಸೇವೆ ಮಾಡ್ತಾರೆ ಅನ್ನೋದನ್ನ ನಾನ್ ಕಲ್ತೆ ಡಾಕ್ಟರ್ ಅವರು ಎಸ್ ಡಾಕ್ಟರ್ ತುಂಬಾ ದೊಡ್ಡ ಲ್ಯಾಂಡ್ ಲಾರ್ಡ್ ಎಲ್ಲ ಬಿಟ್ಟು ಬಂದಿದ್ದಾರೆ ದೇಶ ಸೇವೆ ನಾನು ಬಹುಶಃ ಒಂದು ಒಳ್ಳೆ ಆಫರ್ ಸಿಕ್ಕಿದ್ರೆ ನಿಮ್ಮಾಲಯಕ್ಕೆ ಹೋಗ್ಬಿಡ್ತಿದ್ನ ಏನೋ ಅನ್ನೋ ಮಟ್ಟಕ್ಕಿತ್ತು ಅದನ್ನ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಾಯ್ತು ಈ ಒಂದು ಹೇಳ್ಬಿಟ್ಟಿದೆ ಅಂತ ಹೇಳಿ ಅವಾಗಲೇ ನನ್ನ ಮಗ ನನ್ನ ಹೆಂಡತಿ ಎಲ್ಲಾರನ್ನು ಕರೆಸ್ಬಿಟ್ಟು ಕರ್ಕೊಂಡೋಗ್ರಿ ಫಸ್ಟ್ ಇಲ್ಲಿ ಬಿಡಬೇಡಿ ಇವ್ನೊಬ್ಬನ್ನೇ ಕಷ್ಟ ಆಗುತ್ತೆ ಅಲ್ಲಿ ಇನ್ನೊಂದು ಗುಣ ಮತ್ತು ಶಿವಪುರಿ ಅಂತ ಜಾಗ ಇದೆ ಅಲ್ಲಿ ಪೂಲಂದೇವಿ ತರಹ ಒಬ್ಬರು ಡೊಕ ಇಟ್ಟಿದ್ದಾರೆ ಆ ಜಾಗದಲ್ಲಿ ಆ ಇದರೊಳಗೆ ನೀವು ಇಲ್ಲಿಂದ ಬಸ್ಸಲ್ಲಿ ಹೋಗ್ಬಿಡಿ ಯಾಕೆ ಸುಮ್ಮನೆ ಕಿಡ್ನ್ಯಾಪ್ ಮಾಡ್ಕೊಂಡು ಕಷ್ಟ ಆಯ್ತು ಮತ್ತು ಅಗೈನ್ ಸೇಮ್ ನಾನು ಬಂದಿರದೇ ದೇಶದ ಕೆಲಸ ಮಾಡೋಕ್ಕೋಸ್ಕರ ಹಿಡ್ಕೊಂಡು ಹೋದ್ರೆ ಹಿಡ್ಕೊಂಡು ಹೋಗಿ ನನ್ನ ಹಿಡ್ಕೊಂಡೋಗ ಅವ್ನು ಅವನು ಏನು ಮಾಡ್ತಾನೆ ಯಾರಿಗೆ ರ್ಯಾನ್ಸಮ್ ಕೇಳ್ತಾನೆ ಬಿಡಿ ಪರವಾಗಿಲ್ಲ ಅಂತ ಏನಂತದ್ದಾಗಲಿಲ್ಲ ನಾನು ಗಾನ್ ನನ್ನ ಪಾಡಿ ಅದು ಇನ್ನೊಂದು ಅದೇ ಥರ ಬೀನಾ ಅಂತ ಒಂದು ಊರಲ್ಲಿ ಒಂದು ಗೊತ್ತಾಗಿದ್ದ ವಿಚಾರ ಆ ಟ್ರೈನ್ಗಳು ಈ ಸಟಲ್ ಟ್ರೈನ್ಗಳು ಆ ಬಂದರೆ ಜನಗಳು ಹೋಗಿ ನೀರು ಕೊಡ್ತಾರಂತೆ ಅಂದರೆ ಇದಕ್ಕೆ ಕ್ಯಾಬೇಜ್ ಏನೋ ಕ್ಯಾಬಿನಿಂದ ಕ್ಯಾಬಿನಿಗೆ ಹೋಗ್ಬಿಟ್ಟು ನೀರು ಕೊಡೋದು ಅದು ಒಂದು ಸೇವೆ ಥರ ಮಾಡ್ತಾ ಇದ್ದರು ಇದು ನನಗೆ ತುಂಬ ಖುಷಿ ಆಯಿತು ಯಾರು ಮಾಡಲ್ಲ ನಮ್ಮ ಕಡೆ ಅಂತೂ ನಾವಂತೂ ಕೇಳಿಲ್ಲ ಅಲ್ಲೇ ನಾನು ಇದನ್ನು ಕೇಳಿದ್ದು ಅದು ಒಂದು ವಿಚಾರ ಅದಾದ ಮೇಲೆ ಇನ್ನೊಂದು ಬ್ಯಾವ್ರಾ ಅಂತ ಒಂದು ಊರಿದೆ ಭೂಪಾಲಿಂದ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಅಲ್ಲಿ ಎರಡು ನ್ಯಾಷನಲ್ ಹೈವೇ ಸೇರ್ತಾರೆ ಅಲ್ಲಿ ಇದೇ ಥರ ಸಾಮಾನ್ಯ ಎಲ್ಲರ ಮನೆಗೆ ಊಟ ತಿಂಡಿ ಇದಕ್ಕೆ ಕರೆಯೋದು ಅಂದರೆ ಅವ್ರ ಮನೆಗೆ ತಿಂಡಿಗೆ ಬೇಕಾದರೂ ಬನ್ನಿ ಸ್ನಾನಕ್ಕೆ ಮಾತ್ರ ನಮ್ಮ ಮನೆಗೆ ಬರಬೇಡಿ ದೇವರಾಜ್ಜಿ ಅಂದರು ಯಾಕೆ ಆಮೇಲೆ ಯಾರ್ದೋ ಮನೆಗೆ ತಿಂಡಿಗೆ ಹೋದಾಗ ನೋಡಿದೆ ಹದಿನೈದು ಡ್ರಮ್ಗಳು ಇಟ್ಟಿದ್ದಾರೆ ಯಾಕೆ ಹಾಂ ಒಂದೊಂದು ಡ್ರಮ್ಮು ಒಂದೊಂದು ದಿವಸಕ್ಕೆ ದೇವರಾಜ್ಜಿ ಅಷ್ಟೇ ಎರಡನೇದರಲ್ಲಿ ಮುಟ್ಟಂಗಿಲ್ಲ ಒಂದು ಲೋಟನ ಮುಟ್ಟಿದ್ರೆ ನಾಳೆ ಕಡಿಮೆ ಆಗುತ್ತೆ ಅಷ್ಟು ಹಾರಿಬಲ್ ಅಲ್ಲಿ ನಾನು ನೋಡಿದ್ದು ಆಮೇಲೆ ಸ್ನಾನ ಮಾಡಿದರೆ ಚಾರುಪಾಯಿ ಗೊತ್ತಲ್ಲ ನಿಮಗೆ ಕೂತ್ಕೊಂಡು ಸ್ನಾನ ಮಾಡೋದು ಆ ನೀರು ಕೆಳಗಡೆ ದೊಡ್ಡ ತಟ್ಟೆ ಇಟ್ಟಿರ್ತಾರೆ ದೇ ವಿಲ್ ಕಲೆಕ್ಟ್ ದಿ ವಾಟರ್ ಅದನ್ನು ಮತ್ತಿನ್ನೇನಕ್ಕೂ ಯೂಸ್ ಮಾಡ್ತಾರೆ ಈ ಒಂದು ರೀತಿ ಯಾಕೆ ಹೀಗೆ ಅಂದರೆ ನಲವತ್ತು ಕಿಲೋಮೀಟ್ರ್ ಆಚೆ ಒಂದು ನದಿ ಇದೆ ಅಲ್ಲಿಂದ ನೀರು ಬರಬೇಕು ಹದಿನೈದು ದಿವಸಕ್ಕೆ ಒಂದೇ ದಿವಸ ನೀರು ಕೊಡೋದು ಆವತ್ತು ನಮಗೆ ಹಬ್ಬ ಇಲ್ಲಿ ಅವತ್ತು ಕೆಲಸ ಕೆಲವರು ಆಫೀಸ್ಗೂ ನೀರು ನೀರಿಡ್ಕೊಳೋದೇ ಒಂದು ಹಬ್ಬ ಅವತ್ತೇ ಬಟ್ಟೆ ಒಕ್ಕೋಬೇಕು ಅವತ್ತೇ ಸ್ನಾನ ಹದಿನೈದು ದಿವಸಕ್ಕೆ ಒಂದು ದಿವ್ಸನೇ ಸ್ನಾನ ಊರಲ್ಲಿ ಹೀಗಿದೆ ಪರಿಸ್ಥಿತಿ ಅಂತ ನೀವು ನಮ್ಮ ಮನೆಗೆ ಸ್ನಾನಕ್ಕೆ ಅಂದ್ಬಿಟ್ರೆ ನಾವು ಒಂದು ದಿವಸ ನೀರೇ ಇರಲ್ಲ ಓ ಸರಿ ಕಣಪ್ಪ ಗೊತ್ತಾಯಿತು ಅಂದರೆ ಭಾರತ ದೇಶ ಹೇಗಿರುತ್ತೆ ಅನ್ನೋದನ್ನು ನಾನು ಅಲ್ಲಿ ನೋಡಬೇಕಾಯ್ತು ಎಷ್ಟೋ ಹಳ್ಳಿಗಳಲ್ಲಿ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕಾಯ್ತು ಒಂದೊಂದು ಬಿಂದಿಗೆ ನೀರು ತರೋದಕ್ಕೋಸ್ಕರ ಅದು ನನಗೆ ನಾನು ಹೊರಟಿದ್ದು ನೀರಿಗೋಸ್ಕರ ಎಲ್ಲ ನದಿಗಳನ್ನು ಸೇರಿಸಿ ನನಗೆ ಎಲ್ಲ ಆಗ್ತಿತ್ತು ಇದನ್ನೆಲ್ಲ ನಾನು ಫೋಟೋ ಮಾಡಿ ಮಾಡಿ ಇವರಿಗೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟಿಗೆ ಕಲಿಸಿದ್ದೀನಿ ಆವಾಗ ಇದಾದ ಮೇಲೆ ಇನ್ನೊಂದು ಆ ಥರದ ಜ್ಞಾಪಕ ಕಟ್ಕೊಂಡು ಎಲ್ಲ ಅಲ್ಲೇ ಮಧ್ಯ ಪ್ರದೇಶದಲ್ಲಿ ಅಂದರೆ ಚಂಬಲ್ಲು ಮತ್ತು ಮೆಹಸಾನ ಅಂತ ಒಂದು ಜಾಗ ಆ ಚಂಬಲ್ ನದಿವೆ ಹೋಗಬೇಕಾ ನಾನು ನಡ್ಕೊಂಡು ಹೋಗಿದ್ದೀನಿ ನಾನು ಟೂ ಅವರ್ಸು ನನಗೆ ಅಲ್ಲಿ ತಲೆ ಮೇಲೆ ಏನಿಲ್ಲ ಫುಲ್ ಮಳೆಯಲ್ಲಿ ನೆಂದ್ಬಿಟ್ಟಿದ್ದೀನಿ ಅದೇ ಫಸ್ಟ್ ಟೈಮ್ ಅಂಡ್ ಲಾಸ್ಟ್ ಟೈಮ್ ಆಲ್ಸೋ ನೆಂದಿದ್ದು ನೆಕ್ಸ್ಟ್ ಡೇ ಹೋಗಿ ನಾನು ಒಂದು ಸ್ಕೂಲಲ್ಲಿ ಸ್ಪೀಚ್ ಮಾಡಬೇಕಾದ್ರೆ ನೀರು ಕೊಡಪ್ಪ ಅಂದರೆ ಟೀ ಥರದ್ದು ಕೊಟ್ಟ ಅಂದರೆ ನೀರು ಅದು ನೆನ್ನೆ ತಾನೇ ಮಳೆ ಬಂದಿರುವಂತಹ ಫ್ರೆಶ್ ವಾಟರ್ ಅದು ಮೋರ್ಲಾಗೆ ಟೀ ಓನ್ಲಿ ಟೀ ಥರ ಇದೆ ಅದು ನೀರು ಬಟ್ ಈಗ ಒಂದು ವಾಪಸ್ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಹೇಳಬೇಕಾಗತ್ತೆ ನಿಮಗೆ ನಾನು ಹೊರಡೋಕೆ ಮುಂಚೆ ಭಾಳ ಜನ ನನಗೆ ಕ್ಲೋಸ್ ಆಗಿದ್ದವರು ದೇವರಾಜ್ ಯಾವುದೇ ಕಾರಣಕ್ಕೆ ನೀವು ನೀರಿನ ಮಾತ್ರ ಸಿಕ್ಕಿ ಸಿಕ್ಕಿದ ಕಡೆ ಕುಡಿಬೇಡಿ ಬಿಸಿಲೇರಿನೇ ಕುಡೀರಿ ನಿಮ್ಮ ಆರೋಗ್ಯ ಭಾಳ ಮುಖ್ಯ ಅಪ್ಪ ನಾನು ಹೊರಟ್ರದೇ ನೀರಿಗೋಸ್ಕರ ನಾನು ಹೀಗೆ ಹ್ಞೂ ಹ್ಞೂ ಇವರಿಗೆ ಆದರೆ ನಾನು ಎಷ್ಟು ನದಿ ಎಷ್ಟು ಬಾವಿ ಅಷ್ಟು ಬಾವಿಯಲ್ಲಿ ಅಷ್ಟು ನದಿಯಲ್ಲಿ ನೀರು ಕುಡ್ದಿದ್ದೀನಿ ನಾನು ಸೊ ಅದೇ ರೀತಿ ಅದನ್ನು ಕುಡ್ದೆ ನಾನು ಆವತ್ತು ಹುಷಾರಿಲ್ಲ ಎರಡು ಮೂರು ದಿವಸ ನಾನಲ್ಲಿ ಮೆಹಸಾನ ಅಂತ ಒಂದು ಬಾರ್ಡರ್ ಯು ಪಿಗೆ ಮತ್ತು ರಾಜಸ್ಥಾನಕ್ಕೆ ಅಲ್ಲಿ ಉಳ್ಕೋಬೇಕಾಯ್ತು ನಾನು ಆದರೆ ಮುಂದಕ್ಕೆ ಹೋಗೋಕೆ ಆಗಲಿಲ್ಲ ನನ್ನ ಕೈಲಿ ಇದು ಒಂದು ಜ್ಞಾಪಕ ಇಟ್ಕೊಳೋಂಥ ವಿಚಾರ ಇನ್ನು ಅದೇ ಮತ್ತೆ ಮಧ್ಯ ಪ್ರದೇಶದಲ್ಲಿ ಆಗಿದ್ದು ಅಂದರೆ ಇಟಾರ್ಸಿನಲ್ಲಿ ನಾನು ಇರಬೇಕಾದ್ರೆ ಒಬ್ಬರು ಸಂಘದಿಂದ ಆರ್ ಎಸ್ ಎಸ್ ಇಂದ ರಾಜ್ ಡಾಕ್ಟರ್ ರಾಜ್ಕುಮಾರ್ ಅಂತ ಪರಿಚಯ ಆಯಿತು ಅವರು ನೋಡಿ ಇಲ್ಲಿಂದ ನೀವು ಇದಕ್ಕೆ ಹೋಗಿ ಬನ್ನಿ ಉಜ್ಜಯನು ಎಂಥದ್ದು ಎಲ್ಲ ಕಡೆ ಇನ್ನೊಂದು ಜಾಗ ಏನು ಹೇಳಿದ್ರು ನನಗೆ ನಾಪಕ ಬರ್ತಿಲ್ಲ ಅನ್ನೋ ಹಿಲ್ ಸ್ಟೇಷನ್ನು ಇದಕ್ಕೆಲ್ಲ ಕಳಿಸಿದರು ಆದರೆ ಅವರಿಂದ ನಾನು ಏನು ಕಲ್ತಿದ್ದು ಅಂದರೆ ಇಟ್ ಆರ್ ಸಿ ಬಿಗಿನಿಂಗ್ ಆಫ್ ದಿ ಮಧ್ಯಪ್ರದೇಶ್ ಆ ಮಧ್ಯಪ್ರದೇಶದಲ್ಲಿ ಎಷ್ಟು ಜಾಗಗಳಿದು ನಾನು ಎಲ್ಲೆಲ್ಲಿ ಹೋಗ್ತಾ ಇದೀನೋ ಅಷ್ಟು ಕಡೆಗೆ ನನ್ನ ಬಗ್ಗೆ ಫೋನು ಮೆಸೇಜು ಹಾಕಿ ಪಕ್ಕ ಫಿಕ್ಸ್ ಮಾಡಿದ್ದಾರೆ ಆದರೆ ಒಂದು ಫೋಟೋಗೆ ಸೆಲ್ಫಿಗೆ ಜೊತೆಯಲ್ಲಿ ಬಂದಿದ್ದರೆ ಬರಲಿಲ್ಲ ಇವತ್ತಿಗೂ ಕೂಡ ಅವ್ರ ಫೋಟೋ ನನ್ನ ಜೊತೆ ಇಲ್ಲ ಅಂದರೆ ದೇಶಕ್ಕೋಸ್ಕರ ಹೇಗೆ ಸೇವೆ ಮಾಡ್ತಾರೆ ಅನ್ನೋದನ್ನು ನಾನು ಕಲ್ತೇವೆಂದು ಡಾಕ್ಟ್ರವರು ಡಾಕ್ಟರ್ ಬಿ 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 ಎಸ್ ಡಾಕ್ಟ್ರ್ ತುಂಬ ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ಅಂತ ಎಲ್ಲ ಬಿಟ್ಟು ಬಂದಿದ್ದಾರೆ ದೇಶ ಸೇವೆಗೋಸ್ಕರ ಇದೆಲ್ಲ ನನ್ನ ಮೇಲೆ ಎಫೆಕ್ಟ್ ಶುರುವಾಗ್ತಾ ಬಂತು ಈ ಪಾದಯಾತ್ರೆ ಅದಾದ ಮೇಲೆ ನಾನು ನೆಕ್ಸ್ಟು ಯು ಪಿಗೆ ಕಾಲಿಟ್ಟೆ ಉತ್ತರ ಪ್ರದೇಶ ಏನು ಬರೋಲ್ಲ ಅದು ಜಾಸ್ತಿ ಗ್ವಾಲಿಯರ್ ಒಂದೇ ಒಂದು ಬರೋದು ಅಲ್ಲಿಗೆ ಆ ಜಾಗ ನಾನು ಗ್ವಾಲಿಯಾರ್ರೆ ಒಳ್ಳೆಯ ಅನುಭವಗಳು ಆಯಿತು ಅಂದರೆ ಸನ್ಮಾನ ಆಯಿತು ಕ್ಲಾಸ್ ಚೆನ್ನಾಗಿ ಮಾಡಿದರು ಸ್ಕೂಲ್ಗಳೆಲ್ಲ ಆಯಿತು ಒಂದು ಪ್ರೆಸ್ ಮೀಟ್ ಆಯಿತು ಅಷ್ಟೇ ಒಳ್ಳೇದಂದರೆ ಅದಾದಮೇಲೆ ನಾನು ಫರೀದಾಬಾದು ಡೆಲ್ಲಿಗೆ ಹೋದೆ ಫರೀದಾಬಾದಿಗೆ ನಾನು ಹೋದಾಗ ಹದಿಮೂರನೇ ತಾರೀಕು ಆಗಸ್ಟ್ ಹೆಚ್ಚಾಗಿದೆ ಆಗಿದ್ದು ಹದಿಮೂರಲ್ಲಿ ಹೋದೆ ಅಂತ ಕಾಣಿಸುತ್ತೆ ಅಲ್ಲಿ ಒಂದು ಮೆಸೇಜ್ ನನಗೆ ಹಾಂ ಇನ್ನೊಂದು ಮಧ್ಯ ಏನಂದರೆ ಆಗಾಗ ನನಗೆ ಡೆಲ್ಲಿಯಿಂದ ಫೋನ್ ಬರ್ತಾಯಿತ್ತು ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಂತ ಯಾಕೆ ಅಂದರೆ ನನಗೆ ಆ ಇದು ಮಾಡೆಲ್ ಇತ್ತಲ್ಲ ಒಂದು ಸ್ಮಾಲ್ ಹಾಂ ಇಲ್ಲ ಪೇಜರ್ ಆದಮೇಲೆ ನೆಕ್ಸ್ಟು ಬರೀ ಫೋನ್ಗೆ ಅಷ್ಟೇ ಇತ್ತಲ್ಲ ಸರ್ ಚಿಕ್ಕದೊಂದು ಅಷ್ಟೇ ಇದೆ ನನ್ನ ಹತ್ರ ಅವಾಗ ಫೋನ್ ಬರ್ತಾಯಿತ್ತು ಏನು ಅಂದರೆ ಎಲ್ಲಿದ್ದೀರಿ ಏನೋ ಹಿಂಗೆ ಅಂತ ಸಿ ಬಿ ಐಯೋ ಇಬಿ ನೋ ಯಾರೋ ಹೇಳ್ತಿದ್ರು ಅಂತೂ ದಿ ಟೇಕಿಂಗ್ ಕೇರ್ ಆಫ್ ಮೀ ಅಟ್ಲೀಸ್ಟ್ ಎಲ್ಲಿದೆಯಾ ಏನೋ ಏನೋ ಪ್ರಾಬ್ಲಮ್ ಇದೆ ಅಂತ ಅವರಿಂದ ಮತ್ತೆ ಫೋನ್ ಬಂತು ನನಗೆ ಇಲ್ಲ ಫಿಫ್ಟೀನ್ತ್ ಆಗಸ್ಟು ಇಲ್ಲಿ ಯಾವಾಗೆಲ್ಲ ಗೊತ್ತಲ್ಲ ಟೆರರಿಸು ಪ್ರಾಬ್ಲಮ್ ಆಗ್ತಾ ಇದೆ ನೀವು ಬೆಟರ್ ಹದಿನಾಲ್ಕಕ್ಕೆ ಬಂದುಬಿಡಿ ಅಂತ ಸರಿ ದೃಢ ಅಂತ ಹೇಳಿ ಹೆಚ್ಚಿಗೆ ದಿವಸ ಇಲ್ದೇನೆ ಸ್ಟ್ರೈಟಾಗಿ ಹದಿನಾಲ್ಕೇ ನಾನು ರಾಜ್ಘಾಟ್ ಸೇರಿಕೊಂಡೆ ಇಷ್ಟು ವಿಚಾರ ಅದಾದ ಮೇಲೆ ನಂದು ಶುರುವಾಯಿತು ಎಲ್ಲ ಲೀಡರ್ಸ್ ಇಲ್ಲಿ ನೋಡಿರ್ಬೋದಿಲ್ಲ ನೀವು ಫೋಟೋಗಳು ಎಲ್ಲ ಲೀಡರ್ಸನ್ನು ಮೀಟ್ ಮಾಡುವಂತಹ ಕಾರ್ಯಕ್ರಮ ಅಲ್ಲಿಂದ ಶುರುವಾಯಿತು ನನ್ನ ಅದೃಷ್ಟ ಅಂತ ಕಾಣಿಸುತ್ತೆ ಎಷ್ಟು ಜನ ಪ್ರೈಮ್ ಮಿನಿಸ್ಟರ್ಸು ಬದುಕಿದ್ರು ಆ ಟೈಮಲ್ಲಿ ಅವನು ಎಲ್ಲರನ್ನೂ ಮೀಟ್ ಮಾಡಿದ್ದು ಲೈಕ್ ಐ ಕೆ ಗುಜರಾತ್ ಇರ್ಬೋದು ಚಂದ್ರಶೇಖರ್ ಇರ್ಬೋದು ವಿ ಪಿ ಸಿಂಗ್ ಅವ್ರು ಇರ್ಬೋದು ದೇ ದೇವೇಗೌಡರು ಈ ಥರ ಮನಮೋಹನ್ ಸಿಂಗ್ ಅವರು ಏನೇನು ಅಲ್ಲೇ ಅವರೇ ಹಾಲಿ ಇದ್ರಲ್ಲ ಅವನು ಎಲ್ಲರೂ ಮೀಟ್ ಮಾಡಿ ಅದಕ್ಕೊಂದು ಸಹಾಯ ಮಾಡಿದವ್ರು ಆಮೇಲೆ ಅದ್ವಾನಿಯವರು ವಾಜಪೇಯಿ ಅವರು ಇವ್ರನ್ನೆಲ್ಲ ಮೀಟ್ ಮಾಡಿ ನಜಮಾ ಹೆಪ್ತಿಲ್ಲ ಅಂತ ತಗ ಕೇಳ್ತಿದ್ವಿ ಡೆಪ್ಯ್ಟಿ ಚೇರ್ಮನ್ ಆಗಿದ್ದರು ಅವ್ರನ್ನ ಮೀಟ್ ಮಾಡೋಕೆ ಹೋದಾಗ ಅಂದರೆ ಇನ್ನೂ ಕೆಲವ್ರನ್ನ ಮೀಟ್ ಮಾಡಲಿಲ್ಲ ಅವ್ರದ್ದು ಎಷ್ಟು ಖುಷಿ ಆದರು ಅಂದರೆ ಇವ್ರನ್ನ ಮೀಟ್ ಮಾಡಿದೆ ಇನ್ಯಾರನ್ನ ಮೀಟ್ ಮಾಡ್ತಾರೆ ತೊಗೊಳ್ರಿ ನನ್ನ ಹೆಸ್ರು ಹೇಳಿ ಅಂತ ಹೇಳಿ ವಾಜಪೇಯಿ ಅವ್ರು ತೊಗೊಂಡ್ರು ಕೆಲವ್ರ್ದೆಲ್ಲ ಅವರೇ ಕೊಡಿಸಿದ್ದು ಇಂಟರ್ವ್ಯೂ ಎಲ್ಲ ನನಗೆ ಅಪಾಯಿಂಟ್ಮೆಂಟ್ ಎಲ್ಲ ಮನಮೋಹನ್ ಸಿಂಗ್ ಅವ್ರದ್ದು ಅವ್ರದ್ದೆಲ್ಲ ಆದರೆ ನನಗೆ ಒಂದು ಕಷ್ಟ ಆಗ್ತಾ ಇದ್ದಿದ್ದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದ್ದು ಏನು ಮಾಡಬೇಕು ಗೊತ್ತಿಲ್ಲ ನನಗೆ ನನ್ನ ಮಗ ಅದೇ ಈಗ ನೋಡಿರಲ್ಲ ನೀವು ರಾಷ್ಟ್ರಪತಿನೇ ರಾಷ್ಟ್ರಪತಿಯೇ ನಾನು ಏನು ಮಾಡಿದೆ ಅದೇ ಥ್ರೂ ಎಮ್ ಪಿ ಅವರು ಇವರು ಟ್ರೈ ಮಾಡ್ತಾ ಇದ್ದೆ ಸಿಕ್ಕಲೇ ಇಲ್ಲ ಕೊನೆಗೂ ಇಪ್ಪತ್ತಾರೋ ಇಪ್ಪತ್ತೇಳಕ್ಕೂ ನನ್ನ ಮಗ ಅಲ್ಲಿಗೆ ಡೆಲ್ಲಿಗೆ ಬಂದ ನೋಡಿ ಹಿಂಗೆ ಆಗ್ತಿದೆ ಕಣ್ಣು ಏನು ಪ್ರಾಬ್ಲಮ್ ಇದೊಂದೇ ಪ್ರಾಬ್ಲಮ್ಮು ಅಂತ ನನಗೆ ನೀವೇನಾರು ಮೇಲ್ ಕಳಿಸಿದ್ದೀರಾ ಅವನಿಗೆ ಅವಾಗೆಲ್ಲ ಇನ್ನೂ ಮೇಲ್ ಅಷ್ಟು ಇರಲಿಲ್ವಲ್ಲ ಮೇಲೇನು ಹಾಕಿಲ್ಲ ಕಣಪ್ಪ ನಾನು ಒಂದು ಹಾಕಿಬಿಡಲ ನಾವು ಹಾಕು ಹಾಗೆ ಯು ಮೆ ನಾಟ್ ಬಿಲಿ ಇಪ್ಪತ್ತೆಂಟನೇ ತಾರೀಕು ಫೋನ್ ಬಂತು ನಾನು ರಾಷ್ಟ್ರಪತಿ ಭವನದಿಂದ ಇದ್ದೀವಿ ಮೂವತ್ತನೇ ತಾರೀಕು ಆಗಸ್ಟ್ ಮೂರು ಗಂಟೆಗೆ ನಿಮ್ಮದು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಎಷ್ಟು ಜನ ಬರ್ತೀರಿ ಯಾರ್ಯಾರು ಬರ್ತೀರಿ ನಿಮ್ಮದೆಲ್ಲ ಹೆಸರು ಫೋನ್ ನಂಬರು ಕೊಡಿ ಹನ್ನೊಂದು ಜನ ಮ್ಯಾಕ್ಸಿಮಮ್ ಅಂದರು ಹನ್ನೊಂದು ಜನ ಏನಿಲ್ಲ ಬಿಟ್ಬಿಡಿ ಬಿಟ್ಬಿಟ್ಟು ಒಂದು ಮೂರು ನಾಲ್ಕು ಜನ ಒಳಗಡೆ ಹೋದ್ವಿ ಫೈನಲ್ ಆಗಿ ಅಲ್ಲಿ ಒಂದು ದೊಡ್ಡ ಅನುಭವ ಆಗಿದ್ದು ಏನು ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ನೋಡಿದಾಗ ಅಂದ್ರೆ ನನ್ನ ಏನು ರಿಪೋರ್ಟ್ಸ್ ಎಲ್ಲ ಕಳಿಸಿದ್ದೆ ಮೊದಲು ಅದೆಲ್ಲ ಅವ್ರ ಟೇಬಲ್ ಮೇಲೆ ಇತ್ತು ಅಂದ್ರೆ ನನ್ನ ನೋಡೋಕ್ಕೆ ಮುಂಚೆ ಅದೆಲ್ಲ ನೋಡಿದಾರ ಒಂದ್ಸತಿ ಯಾರು ಏನು ಏನು ಬಿಫೋರ್ ಮೀಟಿಂಗ್ ಆಮೇಲೆ ಮೀಟ್ ಮಾಡೋಕ್ಕೆ ಬಂದಿದ್ದ ತಕ್ಷಣವೇ ಬನ್ನಿ 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 ಫೋಟೋ ತಗೊಬೇಡಿ ಫಸ್ಟ್ ಒಂದು ನಾವು ಅದನ್ನು ಕೇಳಬೇಕು ಇವ್ರು ಕೇಳ್ತಿದ್ದಾರಲ್ಲಪ್ಪ ಅಂದ್ರೆ ನನಗೆ ಆಮೇಲೆ ಅರ್ಥ ಆಯಿತು ಈ ವರ್ಕ್ಸ್ ಅನ್ನ ಅವರೇ ಅಂದರೆ ನಮ್ಮ ಒಳಗೆ ಅದೊಂದು ಇರ್ತದೆ ಫೋಟೋ ಫೋಟೋ ಒಂದು ಇರ್ತದಲ್ಲ ಅದು ತೆಗಿಬೇಕು ಅಂತ ಅವ್ರಿಗೋಸ್ಕರ ಅಲ್ಲ ನಮಗೋಸ್ಕರ ದೊಡ್ಡವ್ರದ್ದು ಹೆಂಗಿರುತ್ತೆ ಅಂತ ಆಮೇಲೆ ಕೂರಿಸ್ಕೊಂಡು ಮಾತಾಡಿದರು ಆ ಕೆಳಗಡೆ ಇರೋ ಫೋಟೋ ಇರಬೇಕು ನೋಡಿರ್ಬೋದು ನೀವು ಪಕ್ಕ ಇದೇ ಥರನೇ ಕೂತ್ಕೊಂಡು ಮಾತಾಡಬೇಕಾದ್ರೆ ಒಂದು ಹೇಳಿದರು ನೀನು ನದಿಗಳನ್ನು ಸೇರಿಸಬೇಕು ಅಂತ ಹೊರಟಿದೆಯಾ ಆದರೆ ನದಿಗಳನ್ನು ಸೇರಿಸೋದಕ್ಕೆ ಮುಂಚೆ ಯೋಗದಿಂದ ಮನಸ್ಸುಗಳನ್ನು ಸೇರಿಸು ಮನುಷ್ಯರನ್ನ ಸೇರಿಸು ಆಮೇಲೆ ಆಟೋಮೆಟಿಕ್ಕಾಗಿ ನಿಧಿಗಳು ಸೇರ್ತವೆ ಅದರ್ವೈಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಆರ್ ದೇ ಅಕ್ಸೆಪ್ಟ್ ಅಕ್ಸೆಪ್ಟೆಡ್ ಯಾಕೆಂದರೆ ಅದು ನಿಧಾನಕ್ಕೆ ಆಮೇಲೆ ಯೋಚನೆ ಮಾಡಿದಾಗ ನನ್ನಿಸ್ತು ಹೌದಲ್ವಾ ಈಗ ಎಷ್ಟೊಬ್ಬ ತಾವು ನೋಡಿರ್ತೀರಿ ಒಂದು ಹಳ್ಳಿಗಳಿಗೆಲ್ಲ ಹೋಗಬೇಕಾದ್ರೆ ಮಧ್ಯ ರೋಡ್ ಆಗಿರಲ್ಲ ಹಂಗೆ ಇರ್ತದೆ ಜಮೀನು ಅಂದರೆ ಅವರು ಕೊಟ್ಟಿರಲ್ಲ ಕೇಸ್ ಹಾಕ್ಕೊಂಡಿರ್ತಾರೆ ಪ್ರಾಬ್ಲಮ್ಮು ಸೊ ಇನ್ನೂ ದೇಶಾದ್ಯಂತ ನಾವು ಅವ್ರು ಸೇರಿಸ್ಬೇಕು ಅಂದ್ರೆ ಅಂದೆಷ್ಟು ಕಷ್ಟ ಆಗ್ತದೆ ಸೊ ಮನ್ಸ್ ಆವಾಗಲೇ ನನಗೆ ಇದಕ್ಕೆ ಆಯಿತು ಮನ ಮನದಲ್ಲಿ ಯೋಗ ಮನೆ ಮನೆಯಲ್ಲಿ ಯೋಗ ಇದಾದರೆ ಅದಾಗೋಗುತ್ತೆ ಈ ಒಂದು ಕಾನ್ಸೆಪ್ಟ್ ಜೋಡಣೆ ಆಯಿತು ಆಗ ನಾನು ನಮ್ಮವರೇ ಆದಂಥ ಶ್ರೀಮಾನ್ ಎಚ್ ಡಿ ದೇವೇಗೌಡರನ್ನು ಅಲ್ಲೇ ಮೀಟ್ ಮಾಡಿದ್ದೀನಿ ಅವ್ರ ಮನೆಯಲ್ಲೇ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವ್ರನ್ನೂ ಮೀಟ್ ಮಾಡಿದೆಲ್ಲನೇ ವಾಜಪೇಯಿ ಅವ್ರನ್ನ ಎಲ್ ಕೆ ಅದ್ವಾನಿಜಿಯವ್ರನ್ನ ಎಲ್ಲರೂ ನೋಡ್ಕೊಂಡು ಬಂದೆ ಅದು ಒಂದು ಗ್ರೇಟ್ ಟ್ರಾನ್ಸ್ಫಾರ್ಮೇಷನ್ ಇನ್ ಮೈ ಲೈಫ್ ಅಂದರೆ ನನ್ನ ಮನಸ್ಥಿತಿ ಹೇಗಾಗಿತ್ತು ಅಂದರೆ ಅಲ್ಲಿಗೆ ಹೋಗುವಷ್ಟೊತ್ತಿಗೆ ವೈರಾಗ್ಯ ಸಾಕು ಜೀವನ ನಾನು ಬಹುಶಃ ಒಂದು ಒಳ್ಳೆ ಆಫರ್ ಸಿಕ್ಕಿದ್ದರೆ ಹಿಮಾಲಯಕ್ಕೆ ಹೋಗ್ಬಿಡ್ತಿದ್ನ ಏನು ಅನ್ನೋ ಮಟ್ಟಕ್ಕಿತ್ತು ನನಗೆ ಅದನ್ನು ನನ್ನ ಫ್ರೆಂಡ್ಸಿಗೆಲ್ಲರಿಗೂ ಗೊತ್ತಾಯಿತು ಈ ಒಂದು ಎಡವಟ್ಟಿದೆ ಅಂತ ಹೇಳಿ ಅವಾಗಲೇ ನನ್ನ ಮಗ ನನ್ನ ಹೆಂಡತಿ ಎಲ್ಲರನ್ನೂ ಕರೆಸ್ಬಿಟ್ರು ಅಲ್ಲಿ ಕರ್ಕೊಂಡು ಹೋಗ್ರಿ ಫಸ್ಟು ಇಲ್ಲಿ ಬಿಡಬೇಡಿ ಇವನೊಬ್ಬನೇ ಕಷ್ಟ ಆಗತ್ತೆ ಅಂತ ಸಾಕು ಅಂತ ಅನಿಸ್ಬಿಟ್ಟಿತ್ತು ಆದರೆ ಭಗವಂತ ನನಗೆ ಎಲ್ಲ ಮೊಮೆಂಟಲ್ಲೂ ಸಹಾಯ ಮಾಡ್ಕೊಂಡು ಬಂದಿದ್ದಾನೆ ನನ್ನ ಗುರುಗಳ ಆಶೀರ್ವಾದ ಭಗವಂತ ಯಾಕೆ ಅಂದರೆ ನಾನು ಅಲ್ಲಿಂದ ಅಷ್ಟೊತ್ತಿಗೆ ರೆಡಿಯಾಗಿತ್ತು ಸರ್ ಏನು ಎಕ್ಸಿಟ್ ಆಪ್ಷನ್ ಯಾರ್ಯಾರಿಗೆ ಪ್ರಮೋಷನ್ ಆಗಿಲ್ಲ ಇಷ್ಟು ಏನೇನೋ ಇದೆ ಕಂಡೀಷನ್ಸ್ ಬಿಡಿ ನನಗೆ ಆಗುತ್ತೆ ಅಂತ ಐ ಕ್ಯಾನ್ ಟೇಕ್ ಎಕ್ಸಿಟ್ ಆಪ್ಷನ್ ಆ ಸರ್ಕ್ಯುಲರ್ ನಾನು ವಾಪಸ್ ಬಂದೆ ಆ ಸರ್ಕ್ಯುಲರ್ ರೆಡಿ ಇದೆ ಕೊಟ್ಟೆ ಕೇಮ್ ಬ್ಯಾಕ್ ಇನ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಬಂದೆ ಬಂದ ತಕ್ಷಣ ಅದು ರೆಡಿ ಇದೆ ಬ್ಯಾಂಕಿಂದ ಎಕ್ಸಿಟ್ ಆಪ್ಷನ್ನ ಕೊಟ್ಟೆ ಏಪ್ರಿಲಿಂದ ನನಗೆ ರಿಟೈರ್ಮೆಂಟ್ ಆಗೋಯಿತು ಟೂ ತೌಸಂಡ್ ಸೆವೆನ್ ನನಗಿನ್ನೂ ಆವಾಗ ಮೂವತ್ತೊಂಬತ್ತು ವರ್ಷ ಅಲ್ಲ ಇನ್ನೂ ಒಂಬತ್ತು ವರ್ಷ ವರ್ಷ ಆಯ್ತು ಸಾಕು ಅಂತ ಆಗ ಬಹಳ ಜನ ಹೇಳಿದರು ನನಗೆ ಇಲ್ಲ ಕಣಪ್ಪ ನೀನು ಬಿಡಬೇಡ ನಿನ್ ಹಂಗೆ ನಿನಗೆ ಹಿಂಗೆ ತುಂಬಾ ಪರ್ಕ್ ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ಸಾಕು ಅಂತ ಅನ್ಸಿದ್ಮೇಲೆ ಆಗಲ್ಲ ಬಿಟ್ಟೆ ಬಂದಿತ್ತು ಅದು ಒಂದು ಪ್ರಮುಖವಾದಂತಹ ಘಟ್ಟ ಸೇವೆ ಯೋಗ ಸೇವೆ ಯೋಗ 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 ಅವಾಗ್ಲಿಂದಾನೆ ಅದು ಇಂಪ್ರಿಂಟ್ ಆಗೋಗ್ಬಿಟ್ಟಿತ್ತು ಮಗ ಸೆಕೆಂಡ್ ಇಯರ್ ಎಂ ಬಿ ಬಿ ಎಸ್ ಅವಾಗ ಇನ್ನು ಇನ್ನೂ ಬಾಕಿ ಇತ್ತು ಆದ್ರೂ ಒಂದು ಬೋಲ್ಡ್ ಡಿಸಿಷನ್ ತಗೋಬೇಕು ಅನ್ನಿಸ್ತು ತಗೊಂಡ್ಬಿಟ್ಟೆ ನಾನು ಒಂದಷ್ಟು ಇನ್ಕಮ್ ಏನೋ ಬರೋದಿತ್ತು ದುಡ್ಡು ಬರ್ತದೆ ಅದ್ರಲ್ಲಿ ಅವ್ನ ಮಗನಿಗೆ ಎಜುಕೇಶನ್ ಕೊಡೋದು ಮನೆ ಇತ್ತು ಸಾಕು ಪೆನ್ಷನ್ ಬರ್ತದೆ ಹದಿನೇಳು ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಸಾಕು ಅಂತ ಅನಿಸ್ಬಿಟ್ಟಿತ್ತು ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಈ ಒಂದು ಯೋಗದಿಂದ ಈ ಕೆಲಸವನ್ನು ಮಾಡಬೇಕು ಸೇವೆಯನ್ನು ಅಂತ ದಟ್ ವಾಸ್ ಮೈ ಫೈನಲ್ ಇಲ್ಲಿ ಸೊ ತೊಂಬತ್ತೇಳರಲ್ಲಿ ಶುರು ಮಾಡಿಬಿಟ್ಟೆ ನಾನು ಅಲ್ಲೇ ನಾನು ಅಂದರೆ ಶನಿವಾರ ಭಾನುವಾರ ಅಥವಾ ಭಾನುವಾರ ಒಂದೇ ದಿವಸ ಒಂದೇ ದಿವಸ ಕ್ಲಾಸ್ ಅವಾಗ ತಿಪ್ಟೂರ್ಲಿರೋ ತನಕ ಅಲ್ಲಿಂದ ನನಗೆ ಟ್ರಾನ್ಸ್ಫರು ಇಲ್ಲಿ ಸಾಧಹಳ್ಳಿಗೆ ಆಯಿತು ಆವಾಗ ನಾನು ಡೈಲಿ ಕ್ಲಾಸ್ ಮಾಡೇ ಹೋಗ್ತಿದ್ದೆ ಅದಾದಮೇಲೆ ಇಲ್ಲೇ ಸಿಟಿನಲ್ಲಿದ್ದೆ ಕ್ಲಾಸ್ ಮಾಡಿ ಹೋಗ್ತಿದ್ದೆ ಕಂಟಿನ್ಯೂಸ್ ಆಗಿ ಇಲ್ಲಿ ನಮ್ಮ ಅದೇ ಶ್ರೀ ಗೋಪಿಯವರು ಅಂತ ಇಲ್ಲಿ ಸ್ಕೂಲ್ ಇದೆಯಲ್ಲ ಜ್ಞಾನದೀಪಿಕಾ ಭಾರ್ಗವಿ ಸ್ಕೂಲ್ ಅಂತ ಅಲ್ಲಿ ನನಗೊಂದು ರೂಮ್ ಕೊಟ್ಟಿದ್ರು ಅಲ್ಲಿ ನನ್ನದು ಯೋಗಿ ಅಂದರೆ ತೊಂಬತ್ತೇಳರಲ್ಲಿ ನಾನು ಏನು ಪೇಶೆಂಟ್ ಆಗಿ ಅಲ್ಲಿಗೆ ಹೋದೆ ಅದಾದ್ಮೇಲೆ ಇದೆಲ್ಲ ಪ್ರಾರಂಭ ಆಯ್ತು ನನಗೆ ಮೊದಲನೇ ಗುರುಗಳು ಅವರೇ ಹೇಳಿದ್ನಲ್ಲ ಸದಾಶಿವರಾವ್ ಅವರು ಅಂತ ಹೇಳಿ ತಿಪ್ಟೂರ್ನಲ್ಲಿ ಜುವೆಲರ್ ಅವರು ಇವತ್ತು ಇದ್ದಾರೆ ಜ್ಯುವೆಲರ್ಸ್ ಅವರು ಆದರೆ ಯೋಗ ಅಂದರೆ ಏನು ಅಂತ ಎಲ್ಲ ಹೇಳಿಕೊಟ್ಟವರು ಆ ಬುಕ್ ಕೊಟ್ಟವರು ಅದಾದ ಮೇಲೆ ನಾಗೇಂದ್ರ ಅವರು ಇಲ್ಲಿ ನಮ್ಮ ಡಾಕ್ಟರ್ ಎಚ್ ಆರ್ ನಾಗೇಂದ್ರಜಿಯವರು ಎಸ್ ವ್ಯಾಸ ಚಾನ್ಸ್ಲರ್ ಅದಾದ ಮೇಲೆ ನನಗೆ ತೊಂಬತ್ತ ಒಂದರಲ್ಲಿ ಪ್ರಮೋಷನ್ ಆದಾಗ ನನಗೆ ಸಿದ್ಧಾರೂಢರದ್ದು ಪರಿಚಯ ಆಯಿತು ಹುಬ್ಬಳ್ಳಿ ಅವರು ನನಗೆ ಇವತ್ತು ಕೂಡ ಈ ಮನೆ ಹೆಸರು ಕೂಡ ಸಿದ್ಧಾರೂಢ ನಿಲಯ ಅಂತ ಅವರು ಒಂಥರ ದಾರಿ ದೀಪ ಅವರೇ ನನಗೆ ಅಂತ ಅಂದರೆ ಅವರು ಸಿದ್ಧಾರ್ಡ್ ಅವ್ರು ನಾನು ಮರೆಯಂಗೆ ಇಲ್ಲ ಬಿಡಿ ಅಂದ್ರೆ ಇವತ್ತು ಕೂಡ ನಾನು ನಾನು ಇರೋ ಮನೆ ಕಡೆ ಎದ್ರೆ ಅವ್ರದೇ ಫೋಟೋ ನೋಡೋದು ನಾನು ಮಿಕ್ಕಿದ್ದೆಲ್ಲ ಇದೆ ಇಲ್ಲ ಅಂತಲ್ಲ ಆದ್ರೆ ಅವರು ಮೂಲ ಯಾಕೆಂದ್ರೆ ನನಗೊಂದು ಇಂಟ್ಯೂಷನ್ ಥರ ಆವಾಗಲೇ ಗೊತ್ತಾಗಿತ್ತು ಅಂದರೆ ನನಗೆ ಪ್ರಮೋಷನ್ ಆಗುತ್ತೆ ದೂರ ದೇಶಕ್ಕೆ ಹೋಗ್ತೀನಿ ನೀನು ನ್ಯಾಯವಾಗಿರು ನಾನು ನಿನ್ನ ಜೊತೆ ಇರ್ತೀನಿ ಇಷ್ಟು ವಾಕ್ಯ ನನಗೆ ಆಗಿತ್ತು ಅಂತ ಈ ಯೋಗ ನೀವು ಇನ್ಸ್ಟಿಟ್ಯೂಷನ್ ಅಲ್ಲಿ ಕಟ್ಟಿದ್ರಿ ಆಮೇಲೆ ಯೋಗದೊಟ್ಟಿಗೆ ಬೆಳೆಸಲಿಕ್ಕೆ ಆರಂಭ ಮಾಡಿದ್ರಿ ಯೋಗ ನಿಮ್ಮನ್ನ ಯಾವ ರೀತಿ ಈ ಪಾದಯಾತ್ರೆಯಿಂದ ಒಂದು ಹಿಡಿಯದ ಒಂದು ಅನುಭವದ ವೃತ್ತಿಯನ್ನ ಪಡ್ಕೋಬಂದ್ರಿ ದೇಶ ಏನು ಧರ್ಮ ಏನು ಜನ ಏನು ನಮ್ಮ ದೇಶವನ್ನ ನಾವು ಒಂದು ಕಡೆ ಕೂತು ನಿರೀಕ್ಷೆ ಮಾಡುವುದಕ್ಕಿಂತ ಊಹಿಸುವುದಕ್ಕಿಂತ ಅದರ ನಿಜವಾದ ಚಹರೆ ಮತ್ತು ಚರಿತ್ರೆ ಏನಿದೆ ಅನ್ನೋದು ನಿಮಗೆ ಅನುಭವ ಅನುಭವ ಆ ನಂತರ ವಾಪಸ್ ಬಂದ್ವಿ ವಾಪಸ್ ಬಂದು ಯೋಗವೇ ನನ್ನ ಬದುಕು ಅಂತ ನಿರ್ಧಾರ ಮಾಡಿದೆ ಈ ಯೋಗವನ್ನ ಬದುಕಿಗೆ ನಿಚ್ಚಳವಾಗಿ ಆನಿಸಿಕೊಂಡ ಮೇಲೆ ಯೋಗ ನಿಮ್ಮನ್ನು ಹೇಗೆ ಬೆಳೆಸ್ತು ಅದು ಎರಡನೇ ಅಧ್ಯಾಯ ಎರಡು ಸಾವಿರದ ಏಳು ಏಪ್ರಿಲ್ ನಂದು ಏಳನೇ ತಾರೀಕು ಏನೋ ರಿಟೈರ್ ಆಯಿತು ಅದಾದಮೇಲೆ ಏನು ಮಾಡಬೇಕು ಅಂತ ನಾನು ಹುಡುಕ್ತಾ ಇದ್ದಾಗ ಡಾಕ್ಟರ್ ಹೂವೇ ಶ್ರೀನಿವಾಸ ಏನೋರು ತಗ ಕೇಳಿರ್ಬೋದು ಮಲ್ಲೇಶ್ವರ ಅಲಿ ಕರ್ನಾಟಕ ಪ್ರದೇಶ ಪ್ರಾಕೃತಿಕ ಚಿಕಿತ್ಸಾ ಪರಿಷತ್ ಅಧ್ಯಕ್ಷರಾಗಿದ್ದರು ಅಲ್ಲಿ ಯಾರೋ ಸೆಕ್ರೆಟ್ರಿ ಇದ್ದರು ಅವರು ಸೆಕ್ರೆಟ್ರಿ ಅಷ್ಟಿದಾಗಿರಲಿಲ್ಲ ನೀನು ಬಂದ್ಬಿಡು ನನಗೆ ಅವ್ರ ಪರಿಚಯ ಸ್ವಲ್ಪ ಇತ್ತು ನೈತರ ನಾನು ರಿಟೈರ್ ಆಗಿದ್ದೀನಿ ತಕ್ಷಣನೇ ಬಂದುಬಿಡು ಹಂಗಾರೆ ಸೆಕ್ರೆಟ್ರಿಯಾಗಿ ಅಂತ ನನಗೇನು ಮತ್ತೆ ಅಷ್ಟೊಂದು ಗೊತ್ತಿಲ್ಲ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಅಯ್ಯೋ ನಾನು ಹೇಳ್ಕೊಡ್ತೀನಿ ನೀನು ಬಾ ಅಂದರು ಸೊ ಈ ಮೇಡ್ ಮೀ ಸೆಕ್ರೆಟ್ರಿ ನನಗೆ ಮೊದಲಿಂದಾನು ಒಂದೇನಂದ್ರೆ ಇಲ್ಲೇ ಇದ್ದರೂ ಏನಾರು ಒಂದು ಮಾಡಬೇಕು ಅಂತ ಸುಮ್ಮನೆ ಟೈಮ್ ಪಾಸ್ ಸುಮ್ಮನೆ ಏನೋ ಒಂದು ಪೋಸ್ಟಿಗೆ ನಾನು ಇರೋದು ಇಲ್ಲ ಹಾಗಾಗಿ ನಾನು ಸೆಕ್ರೆಟ್ರಿ ಏನು ಮಾಡಬೇಕು ಅಂತ ಕೇಳಿದೆ ಇದೇ ಥರ ಇದರ ಒಂದು ಪ್ರಮೋಷನ್ ಅಷ್ಟೇ ಕಣಪ್ಪ ನಮ್ಮದು ಇದರಿಂದ ಜೊತೆಗೆ ಬಂದವರಿಗೆ ಒಂದು ಟ್ರೀಟ್ಮೆಂಟನ್ನು ಕೊಡೋದಕ್ಕೊಂದು ಇದೆ ನಮ್ಮದು ಅದು ಬೇರೆ ವಿಂಗಿದೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ನೀನು ಇದೇ ಪ್ರಮೋಷನ್ನೇ ನೋಡ್ಕೋ ಸರಿ ಪ್ರಮೋಷನ್ ಅಂದರೆ ಹೆಂಗೆ ಮಾಡೋದು ಏನು ಗೊತ್ತಿಲ್ಲಲ್ಲ ನಾನು ಯಾವಾಗಲೋ ಒಂದು ಸಲ ಒಂದು ಕಾನ್ಫರೆನ್ಸ್ ಮಾಡಿದ್ದೆ ನೀನು ಆಗಿದೆಯಾ ಒಂದು ಕಾನ್ಫರೆನ್ಸ್ ಮಾಡು ಅಂತ ಏನು ನಂಗೆ ಗೊತ್ತಿಲ್ಲಲ್ಲ ಏನು ಹಿಂಗೆ ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಎಲ್ಲ ಹೇಳ್ಕೊಟ್ರು ಅದಕ್ಕೆ ಮುಂಚೆ ಅಯ್ಯನ್ ಓ ಅಂತ ಒಂದಿದೆ ಡೆಲ್ಲಿನಲ್ಲಿ ಅಲ್ಲಿಗೆ ಹೋಗ್ಬಾ ಅಂತ ಅಲ್ಲಿ ಒಂದು ಟ್ರೈನಿಂಗಿಗೆ ಹೋಗಿ ಬಂದೆ ಅಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿದ್ರು ಅದಕ್ಕೆ ಹೋಗಿ ಬಂದೆ ಒಂದು ಐಡಿಯಾ ಬಂತು ಆವಾಗ ನಾನೇನು ಮಾಡಿದೆ ಒಂದು ಮನಸ್ಸಲ್ಲೇ ಅಂದ್ಕೊಂಡೆ ನಾನು ಇಲ್ಲಿ ನಮ್ಮ ಸ್ಕೂಲ್ ಇದೆಯಲ್ಲ ಜ್ಞಾನ ದೀಪಿಕಾ ಬಾರ್ಗವಿ ಸ್ಕೂಲು ಇಲ್ಲೇ ಮಾಡಬಹುದು ಆ ಒಂದು ಹಾಂ ಮಾಡ್ಬೋದು ಸರಿ ಮಾಡಬಹುದು ಅಂತ ನಾನು ಮನಸ್ಸಿಗೆ ಬಂದ ತಕ್ಷಣ ಶುರು ಮಾಡ್ಕೊಂಬಿಟ್ಟೆ ಟೂ ತೌಸಂಡ್ ನೈನಲ್ಲಿ ಒಂದು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿಬಿಟ್ಟೆ ಅಲ್ಲಿ ಒಂದು ಒಳ್ಳೆಯ ಅನುಭವ ಏನು ಅಂತಂದರೆ ನನಗೆ ಯೋಗ ಶಿಷ್ಯರಿದ್ರಲ್ಲ ಎಲ್ಲರೂ ಇದು ಹೇಳೇಬೇಕಿದ್ವು ಎರಡು ಸಾವಿರದ ಒಂಬತ್ತರಲ್ಲಿ ತಮಗೆ ಗೊತ್ತಿರೋ ಹಾಗೆ ಭಾಳ ಪ್ರಾಬ್ಲಮ್ ಇತ್ತು ಮನೆಗೆ ನಾನು ಮಂಗಳವಾರ ಮಹಾಲಯ ಅಮಾವಾಸ್ಯೆ ದುಡ್ಡು ಕೇಳಕ್ಕೆ ಹೊರಟಿದ್ದೀನಿ ಡೊನೇಷನ್ಗೆ ಆಗ ನನ್ನ ಶಿಷ್ಯರೊಬ್ಬರು ಕೃಷ್ಣಮೂರ್ತಿ ಅಂತ ಈಗಲೂ ಚೆನ್ನಾಗಿ ಇದೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ ಗಾಡಿಗೆ ಐದು ಜನ ಹೊರಟಿದ್ದೀವಿ ಗುರುಗಳೇ ಇವತ್ತು ಮಂಗಳವಾರ ಅಂದರು ಹಾಂ ಹೌದು ಮಂಗಳವಾರ ಕರೆಕ್ಟಾ ಪ್ಲಸ್ ಅಮಾವಾಸೆ ಬರೀ ಹ್ಞೂ ಹೌದು ಅಮಾವಾಸೆ ಅಲ್ಲ ಇವತ್ತು ಯಾರು ಕೊಡ್ತಾರೆ ಗುರುಗಳೇ ನನಗೇನು ಗೊತ್ತು ಅಪ್ಪ ಇವತ್ತು ರಜಾ ಇದೆ ಮಹಾಲೆ ಅಮಾವಾಸೆ ಮಂಗಳವಾರನೋ ಯಾವ ವಾರನೋ ಹೋಗೋದು ನಮ್ಗೆ ಕೇಳೋದು ಭವತಿ ಭಿಕ್ಷಾಂದೇಹಿ ಅಂತ ಕೇಳೋದು ನಮ್ಮ ಕೆಲಸ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಭಗವಂತನಿಗೆ ಬಿಟ್ಟಿದ್ದು ಕಣಪ್ಪ ಏನು ಮಾಡೋದು ಅಂದರೆ ಹ್ಞೂ ನಡೀರಿ ಅಂತ ಬಂದ್ರಿ ಫಸ್ಟೇ ನಾವು ಇಲ್ಲಿ ಒಂದು ಕರಿ ನಡೆಸ್ತಾ ಇರುವಂಥ ಕೆಂಪಣ್ಣವರು ಅಂತ ಅವ್ರ ಮನೆಗೆ ಹೋದ್ವಿ ಅವರು ನನಗೆ ಇಲ್ಲಿ ಯಲಹಂಕದಲ್ಲಿ ನಾನು ಮ್ಯಾನೇಜರ್ ಆಗಿದ್ದಾಗ ನನ್ನ ಕಸ್ಟಮರು ಸಾಧಹಳ್ಳಿನಲ್ಲಿ ನಾನು ಮ್ಯಾನೇಜರ್ ಆಗಿದ್ದಾಗ ಕಸ್ಟಮರು ಆ ಒಂದು ಇದರೊಳಗೆ ನಾನು ಹೋದೆ ಅವ್ರ ಮನೆಗೆ ಫಸ್ಟು ಹೋಗ್ಬಿಟ್ಟು ನಮ್ಮದು ಫ್ಲೈಯರ್ ಕೊಟ್ಟು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಎಲ್ಲ ಏನೇನಿದೆ ಎಲ್ಲ ಹೇಳಿದೆ ಬಟ್ ಆ ಸಲ ವೀರೇಂದ್ರ ಅವರು ಬರಬೇಕು ಅಂತ ಅಂತಿತ್ತು ಹಿಂಗೆ ವೀರೇಂದ್ರ ಅವರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಹೇಳಿ ಎಲ್ಲ ಹೇಳಿದ ಮೇಲೆ ಹಾಂ ಸರಿ ಆಯಿತು ಓಕೆ ಅಂದರು ಸರಿ ಬರಲಾಗಾದರೆ ಅಂತ ಹೇಳಿ ನಾವು ಎದ್ದು ಹೊರಟ್ವಿ ಅಂದರೆ ನನಗೆ ಮ್ಯಾನೇಜರೇನೇ ಕಡೆ ಜಾಸ್ತಿ ಇದೆ ಮ್ಯಾನೇಜರೇ ಬರ್ರಿ ಇಲ್ಲ ಅಂದರು ಕುತ್ಕೊಂಡೆ ಬ ಕುತ್ಕೊಳ್ಳಿ ಅಂದರು ಮತ್ತೆ ಯಾಕೆ ಬರ್ತೀರಾ ದುಡ್ಡಿಗೆ ಇನ್ನೊಂದ್ಸರ್ತಿ ಕುತ್ಕೊಳ್ಳಿ ಅಂದರು ಒಳಗಡೆ ಹೋದರು ಐವತ್ತು ಸಾವಿರ ರೂಪಾಯಿ ಅಂದರೆ ಐನೂರು ನೋಟ್ ತಂದು ಕೊಟ್ಟರು ನಾನು ಸುಮ್ಮನೆ ಅವ್ರಿಗೆ ಮುಖ ನೋಡಿದೆ ಕೃಷ್ಣಮೂರ್ತಿಗೆ ಏನಪ್ಪ ಅಂತ ಅಷ್ಟೆ ನಮ್ಮ ಕೆಲಸ ನಾವು ಮಾಡಿದರೆ ಎಲ್ಲ ಸರಿ ಹೋಗುತ್ತೇನೋ ಬಿ ಅಷ್ಟೇ ಸರ್ ಇನ್ನೊಂದು ಅವತ್ತು ಆಗಿದ್ದು ಏನಂದರೆ ಅದು ಅಷ್ಟೇ ಅಲ್ಲ ಇನ್ನೊಬ್ರು ಇಪ್ಪತ್ತೈದು ಇನ್ನೊಬ್ರು ಇಪ್ಪತ್ತೈದು ಇನ್ನೊಬ್ರು ಇಪ್ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿ ಅವತ್ತು ಆಗಿದೆ